एटॉमिक रेडियस अलोंग द हाँ वन 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 अन अन अनियम न्यू डाउन द ग्रुप ऐनक हेड्री अदक इट इनक्रीजस् वै शीलिंग एफेक्टा हाँ अदोंद रीजन करेक्ट बट मेन रीजन ऐन हाँ कड़गं प्रति स्टेप शेल ऐडल हाँ करेक्ट इन डिस्कशन आगे शीलिंग एफेक्ट बैंक स्वल्प डीटेल एक्सप्लेनेशन ना ऐनमी अयोनाइजेशन एंथाल्पी अथवा अयोनाइजेशन एनर्जी अंदर ऐन डिस्कशन ಕಾಣಂಗಿಲ್ಲ ರೀ ಇಲ್ಲಿ ಬರ್ದ್ರ ಎರಡೆರಡು ಸಲ ಅಯೋನೈಸೇಷನ್ ಎಂಥಲ್ಪಿ ಅಂತ ಓಕೆ ಲಕ್ಷ ಕೊಡ್ರಿ अयोनाइजेशन एंथल्पी अन्नो टॉपिक सेकेंड इयर केमिस्ट्री मुगियो तन नान अप्लाई माड्कोंत होगतीनि हेळ्कोंत होगतीनि हाँ आवाग हिंग हेळिदनल अंतंद आवाग हिंग हेळो टाइम ईगिन टाइम ना मुंदिन वर्ष निमगे आवाग हिंग हेळिदनल आवाग इवाग सो करेक्ट आगि अर्थ माड्कोंबिड्रि अयोनाइजेशन एंथल्पी इज आल्सो नोन आज अयोनाइजेशन एनर्जी ऐन रि अगदी सरळ डेफिनेशन गिफिनेशन आमेल नोडोणंत ಅಗದಿ ಸರಳ ನಿಮಗೆ ಅರ್ಥ ಆಗಬೇಕು ಅಂದ್ರೆ ಇದು ಒಂದು ಆಟಮ್ ಅದ್ರ ನ್ಯೂಕ್ಲಿಯಸ್ ಇದು ಇದು ಒಂದನೇ ಶೆಲ್ ಇದು ಎರಡನೇ ಶೆಲ್ ಎರಡು ಶೆಲ್ ಅದಾವ ಅನ್ಕೋರಿ ಅದಕ್ಕೆ ಕಾರ್ಬನ್ ಕಾರ್ಬನಿಗೆ ಎಷ್ಟು ಶೆಲ್ ಇರ್ತಾವ್ರಿ ಕಾರ್ಬನ್ ಅಟಾಮಿಕ್ ನಂಬರ್ ಏನು ರೀ ಹಾಂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು ರೀ 1s2 2s2 2p2 ಥರ್ಡ್ ಶೆಲ್ಗೆ ಏನರ ಎಂಟರ್ ಆಗ್ಯಾವ ನಾವು ಸೊ ಎರಡು ಶೆಲ್ ಇರ್ತಾವ ಈಗ ಎರಡನೇ ಶೆಲ್ ಒಳಗೆ ಎಷ್ಟು ಎಲೆಕ್ಟ್ರಾನ್ ಅದಾವ್ರಿ 2s2 2p2 ಅಂದ್ರೆ ಎರಡು 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 ನಾಲ್ಕು ಇಲ್ಲೇ ಎರಡು ಇಲ್ಲೇ ಒಂದು ಎರಡು ಮೂರು ನಾಲ್ಕು ಇದು ಕಾರ್ಬನ್ ಅಯೋನೈಸೇಷನ್ ಎಂಥಲ್ಪಿ ಆರ್ ಅಯೋನೈಸೇಷನ್ ಎನರ್ಜಿ ಈಸ್ ನೋನ್ ಆಸ್ ದ ಎನರ್ಜಿ ರಿಕ್ವೈರ್ಡ್ The energy required to remove an electron from the outermost shell. I'll repeat. The ionization enthalpy or ionization energy is known as the energy required to remove an electron from its outermost shell. Ega sodium 11, atomic number 11. Ha, 10 adra stable agutada. 11 10 ಆಗಬೇಕಂದ್ರೆ ಅದು ಏನು ಮಾಡ್ಕೋಬೇಕು ಒಂದು ಎಲೆಕ್ಟ್ರಾನನ್ನು ಕಳ್ಕೋಬೇಕು ಹಾಂ ಅದು ಕಳ್ಕೋಬೇಕು ಅಂದ್ರೆ ಹಾಂ ಅಲ್ಲೇ ಸ್ವಲ್ಪ ಎನರ್ಜಿ ಬೇಕು 11 10 ಆಗ್ಬೇಕಂದ್ರೆ ಒಂದು ಎಲೆಕ್ಟ್ರಾನ್ ಹೋಗ್ತಿಲ್ಲ ಆ ಎಲೆಕ್ಟ್ರಾನ್ ಹೋಗ್ಬೇಕು ಅಂದ್ರೆ ತಾನೇ ಹೋಗಂಗಿಲ್ಲ ಅದನ್ನು ನಾವು ಹೋಗಿಸ್ಬೇಕು ಹೋಗಿಸ್ಬೇಕಂದ್ರೆ ನಾವು ಎನರ್ಜಿ ಸಪ್ಲೈ ಮಾಡಬೇಕು ನಾವು ಎನರ್ಜಿ ಕೊಡಬೇಕು ಆ ಎನರ್ಜಿ ನೀವೇನು ಸಪ್ಲೈ ಮಾಡ್ತಿರಲ್ಲ ಎಲೆಕ್ಟ್ರಾನನ್ನು ಕಿತ್ತಕ್ಕ ಎಲೆಕ್ಟ್ರಾನನ್ನು ಒಂದು ಅಥವಾ ಎರಡು ಮುಂದೆ ಮಾತಾಡೋಣಂತ ಒಟ್ಟು ಈ ಔಟರ್ ಮೋಸ್ಟ್ ಶೆಲ್ನಾಗಿರೋ ಎಲೆಕ್ಟ್ರಾನನ್ನು ಕಿತ್ತಕ್ಕ ಎಷ್ಟು ಶಕ್ತಿ ಬೇಕಲ್ಲ ಎಷ್ಟು ಎನರ್ಜಿ ಬೇಕಲ್ಲ ದ್ಯಾಟ್ ಇಟ್ ಸೆಲ್ಫ್ ಈಸ್ ಏನು ಅಯೋನೈಸೇಷನ್ ಎಂಥಲ್ಪಿ ಆರ್ ಅಯೋನೈಸೇಷನ್ ಎನರ್ಜಿ ಓಕೆ ಎದಕ್ಕೆ ಬೇಕು ಎನರ್ಜಿ ಎಲೆಕ್ಟ್ರಾನ್ ತೆಗಿಯಕ್ಕೆ ಎದಕ್ಕೆ ಬೇಕು ಹಂಗೆ ಯಾಕೆ ಬರಂಗಿಲ್ಲ ಹಾಂ ವೈ ಡೂ ಐ ನೀಡ್ ಎಕ್ಸ್ಟರ್ನಲ್ ಎನರ್ಜಿ ಟು ರಿಮೂವ್ ಎನ್ ಎಲೆಕ್ಟ್ರಾನ್ ತಂತಾನ ಯಾಕೆ ಅದು ಹೊರಗೆ ಬರಂಗಿಲ್ಲ ನ್ಯೂಕ್ಲಿಯಸ್ ಒಳಗೆ ಏನಿರ್ತಾವ ರೀ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ನ್ಯೂಟ್ರಾನ್ಸ್ಗೆ ಏನು ಚಾರ್ಜ್ ಇಲ್ಲ ಪ್ರೋಟಾನ್ಸ್ಗೆ ಏನು ಚಾರ್ಜ್ ಹಾಂ ಸೊ ಇಲ್ಲಿ ಪಾಸಿಟಿವ್ ಚಾರ್ಜ್ ಇರ್ತೈತೆ ಹೌದಾ ಎಲೆಕ್ಟ್ರಾನ್ಸ್ಗೆ ಏನು ಚಾರ್ಜ್ ಸೊ ಈ ಕಡೆಯಿಂದ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಐತಿ ಸೊ ಈ ಕಡೆಯಿಂದ ಒಂದು ಫೋರ್ಸ್ ಐತೆ ಅಂದ್ರೆ ನಾ ಈ ಕಡೆ ತೆಗಿಬೇಕಂದ್ರೆ ಅಲ್ಲೇನು ಫೋರ್ಸ್ ಹಾಕ್ಬೇಕು
ಆ ಫೋರ್ಸ್ ಇದಕ್ಕೆ ಈಕ್ವಲ್ ಅರ ಇರಬೇಕು ಅಥವಾ ಅದಕ್ಕಿಂತ ಜಾಸ್ತಿ ಅರ ಇರಬೇಕು ಹೌದಿಲ್ಲ ಈ ಕಡೆ ನಾನು ಒಂದು ನ್ಯೂಕ್ಲಿಯಸ್ ಒಂದು ಎಲೆಕ್ಟ್ರಾನ್ ಒಂದು 10 ನ್ಯೂಟನ್ ಅಲ್ಲಿ ಜಗತ್ತಿನ ಅನ್ಕೋರಿ ನ್ಯೂಟನ್ ಹೌದಿಲ್ಲ ಯೂನಿಟ್ ಫೋರ್ಸ್ ಯೂನಿಟ್ ನ್ಯೂಟನ್ ಹೌದಿಲ್ಲ ಒಂದು 10 ಯೂನಿಟ್ ಈ ಕಡೆ ಜಗತ್ತಿ ಅನ್ಕೋರಿ ನ್ಯೂಕ್ಲಿಯಸ್ ಎಲೆಕ್ಟ್ರಾನ್ ಅನ್ನ ಈ ಎಲೆಕ್ಟ್ರಾನ್ ಅನ್ನ ಹೊರಗೆ ಜಗಬೇಕು ಅಂದ್ರೆ 11 ಅರ ಹಾಕಬೇಕು 9 ಹಾಕಿದ್ರೆ ಬರುತ್ತನ್ರಿ ಹಾ ಇಲ್ಲಿ ಏನು ನೀವು ಎನರ್ಜಿ ಹಾಕ್ತಿರಲ್ಲ ಅದಕ್ಕೆ ನಾವು ಏನಂತ ಕರಿತೀವಿ ಅಯೋನೈಸೇಷನ್ ಎನರ್ಜಿ ಆರ್ ಅಯೋನೈಸೇಷನ್ ಎಂಥಾಲ್ಪಿ ಅರ್ಥ ಆಯ್ತಾ ಹಾಂ ಈಗ ಡೆಫಿನೇಷನ್ ನೋಡೋಣಂತ ನಿಮ್ಮ ಬುಕ್ನಾಗ ಏನು ಕೊಟ್ಟ ಎಕ್ಸಾಮ್ನಾಗ ಏನು ಬರೀಬೇಕು ಇದನ್ನು ಕೇಳಿದ್ರು ಪೇಜ್ ನಂಬರ್ 64 ತೆಗೆದ್ರಿ ಎಲ್ಲರೂ ಹಾಂ ಅಯೋನೈಸೇಷನ್ ಎಂಥಾಲ್ಪಿ ಆರ್ ಅಯೋನೈಸೇಷನ್ ಎನರ್ಜಿ ಓದ್ಲ ಡೆಫಿನೇಷನ್ ಎಲ್ಲರೂ ನೀವು ನನ್ನ ಜೋಡಿ ಓದ್ರಿ ಅಯೋನೈಸೇಷನ್ ಎಂಥಾಲ್ಪಿ ಆಫ್ ಆನ್ ಈಸ್ ಡಿಫೈನ್ಡ್ ಆಸ್ ದ ಮಿನಿಮಮ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಆನ್ ಎಲೆಕ್ಟ್ರಾನ್ ನೀ ಏನೋ ಬೇರೆನೇ ಹೇಳಿದಿ ಇಲ್ಲಿ ಬೇರೆನೇ ಐತಿ ಫಸ್ಟಿಗೆ ಕರೆಕ್ಟ್ ಇತ್ತು ಲಾಸ್ಟಿಗೆ ಏನೇನೋ ಆಗ್ಬಿಡ್ತಿದ್ದು ನಾನು ಹೇಳಿದ್ದೆ ಫ್ರಾಮ್ ಆನ್ ಔಟರ್ ಮೋಸ್ಟ್ ಶೆಲ್ ಆಫ್ ಆನ್ ಆಟಮ್ ಅಂತ ಹೇಳಿದ್ದೆ ಅವ್ರೇನು ಹೇಳ್ಯಾರ ಫ್ರಾಮ್ ಆನ್ ಐಸೋಲೇಟೆಡ್ ಒಂದೊಂದೊಂದು ವರ್ಡ್ಗಳು ಲಕ್ಷ ಕೊಡೋಣ್ರಿ ನಾವು ಐಸೋಲೇಟೆಡ್ ಐಸೋಲೇಟೆಡ್ ಅಂದ್ರೆ ಏನು ನಾನು ರೇಡಿಯಸ್ದು ಕಾನ್ಸೆಪ್ಟ್ ಹೇಳು ಮುಂದೆ ಈ ಕೋವಲೆಂಟ್ ರೇಡಿಯಸ್ ಮೆಟಾಲಿಕ್ ರೇಡಿಯಸ್ ವಂಡರ್ ವಾಲ್ ರೇಡಿಯಸ್ ಹೇಳು ಮುಂದೆ ಇನ್ನೊಂದು ಹೇಳಿದ್ದೆ ಮೋಸ್ಟ್ ಆಫ್ ದ ಆಟಮ್ಸ್ ಐಸೋಲೇಟೆಡ್ ಫಾರ್ಮ್ನಾಗ ಸಿಗಂಗಿಲ್ಲ ಅಂದ್ರೆ ಇಂಡಿವಿಜುವಲಿ ಅವು ಎಕ್ಸಿಸ್ಟ್ ಆಗಂಗಿಲ್ಲ ಹೌದಲ್ಲ ಹಾಂ ಯಾವುದೋ ಒಂದು ಇನ್ನೊಂದು ಆಟಮ್ದು ಇನ್ಫ್ಲೂಯೆನ್ಸ್ ಒಳಗಿರ್ತಾವೆ ಇನ್ನೊಂದು ಆಟಮ್ ಜೋಡಿ ಕೋವಲೆಂಟ್ ಬಾಂಡು ಅಯೋನಿಕ್ ಬಾಂಡು ಇನ್ನೊಂದು ಯಾವುದೋ ಬಾಂಡು ಮಾಡ್ಕೊಂಡಿರ್ತಾವೆ ಹೌದಿಲ್ಲ ಹಾಂ ನೀವು ಏನು ಹೇಳತ್ತಾರ ಒಂದು ಐಸೋಲೇಟೆಡ್ ಆಟಮ್ ತೊಗೊಂತೀನಿ ಪಾ ಸಿಗುತ್ತೋ ಇಲ್ಲೋ ಈಸಿಲಿ ಸಿಗುತ್ತೋ ಡಿಫಿಕಲ್ಟಿಲಿ ಸಿಗುತ್ತೋ ಅವೆಲ್ಲ ಸೆಕೆಂಡರಿ ಬಟ್ ನಾ ತೊಗೊಂಬರ್ತೀನಿ ಹೆಂಗಾರೆ ಏನು ಐಸೋಲೇಟೆಡ್ ಆಟಮ್ ಮತ್ತೇನು ಗ್ಯಾಸಿಯಸ್ ಇರ್ಬೇಕು ಅದು ಏನಿರ್ಬೇಕು ಹಾಂ ಎದಕ್ಕೆ ಐಸೋಲೇಟೆಡ್ ಇರ್ಬೇಕು ಎದಕ್ಕೆ ಗ್ಯಾಸಿಯಸ್ ಇರ್ಬೇಕು ಈ ಡೆಫಿನೇಷನ್ ಹೇಳು ಪರ್ಪಸ್ಗೆ ಅಷ್ಟೇ ಇದು ಹಂಗಂದ್ರೆ ಹಿಂಗಲ್ಲ ಬರೀ ಗ್ಯಾಸ್ ಆಟಮ್ನಾಗ ಅಷ್ಟೇ ಎಲೆಕ್ಟ್ರಾನ್ ತೆಗೆಯಕ್ಕೆ ಬರ್ತಾನ್ರಿ ಅಂತ ಅಲ್ಲ ಈ ಡೆಫಿನೇಷನ್ ಹೇಳಕ್ಕ ಒಂದು ಪರ್ಪಸ್ ಬೇಕಲ್ಲ ಇದು ಅರ್ಥ ಮಾಡಿಸ್ತೀನಿ ನಿಮ್ಗೆ ಲಕ್ಷ ಕೊಡ್ರಿ ಐಸೋಲೇಟೆಡ್ ಒಂದನೇ ವರ್ಡ್ ಎರಡನೇ ವರ್ಡ್ ಗ್ಯಾಸಿಯಸ್ ಗ್ಯಾಸಿಯಸ್ ಇತ್ತಂದ್ರನ ಅದು ಐಸೋಲೇಟೆಡ್ ಈಸಿಲಿ ಸಿಗುತ್ತೆ ಆಟಮ್ಸ್ ಆಫ್ ಸಾಲಿಡ್ ಆರ್ ವೆರಿ ಲೂಸ್ಲಿ ಹೆಲ್ಡ್ ವೆರಿ ಟೈಟ್ಲಿ ಹೆಲ್ಡ್ ಲಿಕ್ವಿಡ್ಸ್ ಆರ್ ನಾಟ್ ಸೋ ಟೈಟ್ಲಿ ಹೆಲ್ಡ್ ಗ್ಯಾಸಸ್ ಆರ್ ವೆರಿ ಲೈಕ್ ಗ್ಯಾಸಸ್ ಆರ್ ಫ್ರೀ ಟು ಮೂವ್ ಫ್ರೀ ಟು ಮೂವ್ ಅಂದ್ರೆ ಐಸೋಲೇಟೆಡ್ ಸಿಗೋ ಚಾನ್ಸ್ ಆಯ್ತು ಏನು ಅಗದಿ ಹತ್ರದ ಅಂದ್ರೆ ಐಸೋಲೇಟೆಡ್ ಸಿಗೋ ಚಾನ್ಸ್ ಆಯ್ತು ಹಾಂ ಫ್ರೀ ಟು ಮೂವ್ ಅಂದ್ರೆ ಇಲ್ಲೊಂದೈತಿ ಇಲ್ಲೊಂದೈತಿ ಅಂದ್ರೆ ಇನ್ನೊಂದು ತೊಗೊಂಡು ಹೋಗ್ಬೋದಿಲ್ಲ ನಾನು ಹಾಂ ಸೊ ಅದು ಐಸೋಲೇಟೆಡ್ ಸಿಗ್ಬೇಕಂದ್ರೆ ಗ್ಯಾಸಿಯಸ್ ಇರ್ಬೇಕು ಅಥವಾ ಗ್ಯಾಸಿಯಸ್ ಇತ್ತಂದ್ರೆ ಈಸಿಲಿ ಐಸೋಲೇಟೆಡ್ ಆಟಮ್ ಸಿಗುತ್ತಂತ ಅರ್ಥ ಅದಕ್ಕೆ ಅದು ಐಸೋಲೇಟೆಡ್ ಇರ್ಬೇಕು ಗ್ಯಾಸಿಯಸ್ ಇರ್ಬೇಕು ಅಂತ ಹೇಳೋಣವ ಮುಂದೇನು ಹೇಳೋಣ ಗ್ರೌಂಡ್ ಸ್ಟೇಟ್ ಅಂದ್ರೆ ಏನು ಗ್ರೌಂಡ್ ಸ್ಟೇಟ್ ಅಂದ್ರೆ ಏನು ಎಕ್ಸೈಟೆಡ್ ಸ್ಟೇಟ್ ಅಂದ್ರೆ ಏನು ಗೊತ್ತನ್ರಿ ಗೊತ್ತಿಲ್ಲ ಗೊತ್ತೈತೋ ಗೊತ್ತಿಲ್ಲ ಹಾಂ ಓಕೆ ಈಗ ಇದನ್ನ ಹೆಂಗೆ ಅರ್ಥ ಮಾಡಿಸ್ಬೇಕು ಅಂದ್ರ ಹಾಂ ಒಂದಿಷ್ಟು ಎಲಿಮೆಂಟ್ಸಿಗೆ ಏನಾದ್ರಿ ಒಂದಿಷ್ಟು ಎಲಿಮೆಂಟ್ಸಿಗೆ ಅಥವಾ ಒಂದಿಷ್ಟು ಕ್ರಿಸ್ಟಲ್ಸಿಗೆ ಕ್ರಿಸ್ಟಲ್ ಸೋಡಿಯಂ ಕ್ಲೋರೈಡ್ ಕ್ರಿಸ್ಟಲ್ ಉಪ್ಪು ಹಾಂ ಅದು ಮನ್ಯಾಗ ನಿಮ್ಗೆ ಉಪ್ಪು ನೋಡಿರ್ತೀರಿ ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ನೀವು ಉಪ್ಪನ್ನು ತಿಂದಿರ್ತೀರಿ ನೀರು ಕುಡ್ದಿರ್ತೀರಿ ಉಪ್ಪು ಬೆಳ್ಳಗಿರ್ತೋ ಟ್ರಾನ್ಸ್ಪರೆಂಟ್ ಇರುತ್ತೋ ರೆಡ್ ಇರುತ್ತೋ ಏನು ಬ್ಲ್ಯಾಕ್ ಇರುತ್ತೋ ಏನಿರ್ತೀರಿ ಪುಡಿ ಉಪ್ಪು ಬೆಳ್ಳಗಿರುತ್ತೆ ಕಲ್ಲುಪ್ಪು ಅಥವಾ ಹಳ್ಳುಪ್ಪು ಸ್ವಲ್ಪ ಟ್ರಾನ್ಸ್ಪರೆಂಟ್ ಇರುತ್ತೆ ಬ್ರೌನಿಶ್ ಪಿಂಕಿಶ್ ರೆಡ್ಡಿಶ್ ಒಟ್ಟು ಇಶ್ ಇಶ್ ಇರ್ತಾವೆ ಫಿಕ್ಸ್ ಒಂದು ಕಲರ್ ಇರಂಗಿಲ್ಲ ಒಮ್ಮೊಮ್ಮೆ ಎಲ್ಲೋ ಇಶ್ಯೂ ಇರ್ತಾವೆ ಹಾಂ ಎದಕ್ಕೆ ಇವು ಹಿಂಗೆ ಅಂದ್ರೆ ಲಕ್ಷ ಕೊಡ್ಬೇಕು
ಈ ಕ್ರಿಸ್ಟಲ್ಸ್ ಒಳಗಿರೋ ಎಲೆಕ್ಟ್ರಾನ್ಸ್ ಈ ಕ್ರಿಸ್ಟಲ್ಸ್ ಒಳಗಿರೋ ಎಲೆಕ್ಟ್ರಾನ್ಸ್ ಮೇಲೆ ಸೂರ್ಯನ ಬಿಸಿಲು ಬಿದ್ದಾಗ ಕ್ರಿಸ್ಟಲ್ ಮೇಲೆ ಬಿದ್ದೈತೆ ಅಂದ್ರೆ ಕ್ರಿಸ್ಟಲ್ ಒಳಗಿರೋ ಎಲೆಕ್ಟ್ರಾನ್ಸ್ಗೂ ಬಿದ್ದಿರ್ತೈತಿ. ಬಿದ್ದಾಗ ಅದು ಸೂರ್ಯನ ಬಿಸಿಲೇ ಬೀಳ್ಬೇಕಂತಿಲ್ಲ, ವಾಟ್ ಒಂದು ಎನರ್ಜಿ, ಸೂರ್ಯನ ಬಿಸಿಲು ಇಸ್ ಎ ಎನರ್ಜಿ. ಹಾಂ, ಸೊ ಬಿದ್ದಾಗ ಆ ಎಲೆಕ್ಟ್ರಾನ್ಸ್ ಗ್ರೌಂಡ್ ಸ್ಟೇಟ್ನಾಗಿದ್ದು ಎಕ್ಸೈಟೆಡ್ ಸ್ಟೇಟಿಗೆ ಹೋಗ್ತಾವೆ, ಹೋಗಿ ವಾಪಸ್ ಗ್ರೌಂಡ್ ಸ್ಟೇಟಿಗೆ ಬರುವ ಮುಂದೆ ಎಲೆಕ್ಟ್ರಾನ್ ವಾಪಸ್ ಅದು ಗ್ರೌಂಡ್ ಸ್ಟೇಟಿಗೆ ಬರುವ ಮುಂದೆ ಒಂದು ಸ್ವಲ್ಪ ಎನರ್ಜಿನ ಎಮಿಟ್ ಮಾಡಿ ಬೀಳ್ತಾವೆ. ಏನು ಎನರ್ಜಿ ತೊಗೊಂಡು ಮೇಲೆ ಹೋಗಿತ್ತಲ್ಲ, ಮೇಲೆ ಹೋಗ್ಬೇಕಂದ್ರೆ ಎನರ್ಜಿ ಬೇಕು. ಹಾಂ, ಎನರ್ಜಿನ ವಾಪಸ್ ಬಿಟ್ಟು ವಾಪಸ್ ಒಗೆದು ಕೆಳಗೆ ಬೀಳ್ತಾವೆ, ಗ್ರೌಂಡ್ ಸ್ಟೇಟ್, ಎಕ್ಸೈಟೆಡ್ ಸ್ಟೇಟ್ ಮತ್ತು ಗ್ರೌಂಡ್ ಸ್ಟೇಟ್. ಸೊ ಹಿಂಗೋಗಿ ಹಿಂಗೆ ಬರೋ ಮುಂದೆ ಇಲ್ಲಿ ಏನು ಎನರ್ಜಿ ಎಮಿಟ್ ಮಾಡ್ತಲ್ಲ, ಆ ಎಮಿಟ್ ಮಾಡಿದ್ದ ಎನರ್ಜಿ ವಿಸಿಬಲ್ ರೇಂಜ್ ಒಳಗಿರ್ತೈತ್ರಿ. ಆ ಎಮಿಟ್ ಮಾಡಿದ ಎನರ್ಜಿದು ವೇವ್ ಲೆಂತ್, ಎಮಿಟ್ ಮಾಡಿದ್ದು ವೇವ್ ಇದೇನ್ರದು ರೇಡಿಯೇಷನ್, ಆ ರೇಡಿಯೇಷನ್ದು ವೇವ್ ಲೆಂತ್ ವಿಸಿಬಲ್ ರೇಂಜ್ 450 to 750 nanometer. ಹಾಂ, ಅದ್ರಾಗಿರ್ತೈತೆ, ಅದಕ್ಕೆ ಅದು ಯಾವುದೋ ಒಂದು ಕಲರ್ ಕಾಣ್ತೈತೆ. ಸೊ ಏನಿದೆ ಗ್ರೌಂಡ್ ಸ್ಟೇಟ್, ಎಕ್ಸೈಟೆಡ್ ಸ್ಟೇಟ್ ಅಂದ್ರೆ ಅಗದಿ ಸರಳ, ನಾವು ಈ ಲ್ಯಾಂಗ್ವೇಜ್ನಾಗ ಹೇಳೋದು, ಅದರ ಕೆಮಿಸ್ಟ್ರಿ ಅವೆಲ್ಲ ಬಿಟ್ಬಿಡ್ರಿ, ಕಲರ್ ಗಿಲ್ಲರ್. ಇದು ನ್ಯೂಕ್ಲಿಯಸ್ಸು, ಇದು ಇದು ಫಸ್ಟ್ ಶೆಲ್, ಇದು ಸೆಕೆಂಡ್ ಶೆಲ್. ಒಂದು ಎಲೆಕ್ಟ್ರಾನ್ ಇಲ್ಲೇ ತಂದ್ಕೋರಿ, ಈಗ ಲೀಥಿಯಂ ಅಟೋಮಿಕ್ ನಂಬರ್ 3 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2 2s1. ಸೊ 1s2 2s1. ಸೊ 1 ಒಳಗೆ ಎರಡು ಎಲೆಕ್ಟ್ರಾನ್ ಇರಬೇಕು, ಲೀಥಿಯಮ್ದು ಫಸ್ಟ್ ಶೆಲ್ ಒಳಗೆ ಎರಡು ಎಲೆಕ್ಟ್ರಾನ್ ಇರಬೇಕು, ಸೆಕೆಂಡ್ ಶೆಲ್ ಒಳಗೆ ಒಂದು ಇರಬೇಕು. ಈಗ ಇದಕ್ಕೆ ಇದು ಲೀಥಿಯಮ್ ಆಟಮ್ ಏನೈತಲ್ರಿ, ಇದಕ್ಕೆ ಒಂದು ಸ್ವಲ್ಪ ಎನರ್ಜಿ ಸಿಕ್ತನ್ಕೋರಿ, ಹೆಂಗಾರ ಬೇರೆ ಯಾವುದೋ ಒಂದು ಸೋರ್ಸ್ಲಿ ಎನರ್ಜಿ ಸಿಕ್ತನ್ಕೋರಿ, ಆ ಎನರ್ಜಿನ ತೊಗೊಂಡು ಆ್ಯಕ್ಚುಲಿ ಫಸ್ಟ್ ಶೆಲ್ನಾಗ ಇರಬೇಕಾಗಿದ್ದ ಎಲೆಕ್ಟ್ರಾನ್ ಇಲ್ಲಿ ಹೋತಂದ್ರೆ ಸೆಕೆಂಡ್ ಶೆಲ್ಲಿಗೆ, ಇಲ್ಲಿರಬೇಕಾಗಿದ್ದ ಎಲೆಕ್ಟ್ರಾನ್ ಇಲ್ಲಿ ಹೋತಂದ್ರೆ ಇದು ಗ್ರೌಂಡ್ ಸ್ಟೇಟು, ಇದು ಎಕ್ಸೈಟೆಡ್ ಸ್ಟೇಟ್. ಅರ್ಥ ಆಗತೈತಿ? ಹಾಂ, ವಾಪಸ್ ಅದು ಇಲ್ಲೇ ಬರ್ತೈತಿ, ಸ್ವಲ್ಪ ಬಿಟ್ಟ ತನ್ನ ಜಾಗ ಎಲ್ಲಿತ್ತು ಅಲ್ಲೇ ಬರ್ತೈತಿ. ಕಾಣಿಸ್ವಲ್ದ್ರಿ, ಇದು ಫಸ್ಟ್ ಸೆಲ್ನಾಗ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತಾವ್ರಿ ಲೀಥಿಯಂ ಒಳಗೆ? ನಿಮ್ಗೆ ಕೇಳಿ, ಲೀಥಿಯಂ ಒಳಗೆ ಫಸ್ಟ್ ಶೆಲ್ ಒಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತಾವೆ? ಹಾಂ, ಸೆಕೆಂಡ್ ಶೆಲ್ ಒಳಗೆ 1, ಫಸ್ಟ್ ಸೆಲ್ ಒಳಗೆ 2, ಸೆಕೆಂಡ್ ಸೆಲ್ ಒಳಗೆ 1. ಈಗ ಫಸ್ಟ್ ಸೆಲ್ ಒಳಗಿರೋ ಈ ಎರಡು ಎಲೆಕ್ಟ್ರಾನ್ಸ್ ಅದ್ರ ಒರಿಜಿನಲ್ ತಗದಾವು, ಇದಕ್ಕೆ ಗ್ರೌಂಡ್ ಸ್ಟೇಟ್ ಅಂತೀವಿ. ಎಲ್ಲರೂ ಹೇಳ್ಬೇಕು, ಮಕ್ಕೊಂಡವರು ಅಥವಾ ಮಲ್ಕೊಳಕ್ಕೆ ಹೊಂಟವರು, ಗ್ರೌಂಡ್ ಸ್ಟೇಟ್ನಾಗಿರೋ ಎಲೆಕ್ಟ್ರಾನ್ಸು ಅದ್ರ ಎದುರು ಜಗದಾಗದವು, ಒರಿಜಿನಲ್ ಜಗದಾಗ ಅದ್ರ ಜಾಗ ಎಲ್ಲೈತೆ ಅಲ್ಲದವು. ಈಗ ಎನರ್ಜಿ ಸಿಕ್ತಂದ್ರೆ ಸ್ವಲ್ಪ ಅದ್ರ ಜಾಗ ಬಿಟ್ಟು ಬೇರೆ ಕಡೆ ಹೋಗ್ತಾವೆ, ಹೋಗಿ ವಾಪಸ್ ಅಲ್ಲೇ ಬರ್ತಾವೆ. ಹಾಂ, ಇದು ಗ್ರೌಂಡ್ ಸ್ಟೇಟ್, ಎಕ್ಸೈಟೆಡ್ ಸ್ಟೇಟ್, ಗ್ರೌಂಡ್ ಸ್ಟೇಟ್. ಇದು ಹೆಂಗಂದ್ರೆ ಮನೆಯಾಗ ಖಾಲಿ ಕುಂತೀರಿ ಅನ್ಕೋರಿ, ಸಂಡೇ, ಏನು ಮಾಡಬೇಕು ತಿಳಿಯೋದು, ಗಾಡಿ ಐತಿ, ಗಾಡಿ ಒಳಗೆ ಪೆಟ್ರೋಲ್ ಐತಿ, ಅಪ್ಪ ಅಮ್ಮ ಮನೆಯಾಗಿಲ್ಲ, ಗಾಡಿ ಚಾವಿನೂ ಮನೆಯಾಗೈತಿ, ಸಂಡೇ ಐತಿ, ಎನರ್ಜಿ ಫುಲ್ ವೈಬ್ರೆಂಟ್ ಐತಿ, ಏನು ಮಾಡಬೇಕು ತಿಳಿಯೋದು, ಮನೆಯಾಗ ಕುಂದ್ರಕ್ಕೆ ಬೋರ್ ಆಗತೈತಿ, ಗಾಡಿ ತೊಗೊಂಡು ನಿಮ್ಮ ದೋಸ್ತನ ಮನೆಗೆ ಹೋದ್ರಿ ಅನ್ಕೋರಿ, ಅಲ್ಲೊಂದು ಅರ್ಧ ತಾಸು ಮಜಾ ಬಂತು, ಆಮೇಲೆ ಅವನು ಸುಮ್ಮದ, ನೀವು ಸುಮ್ಮಾದ್ರಿ, ವಾಪಸ್ ಇಬ್ರಿಗೂ ಬೋರ್ ಆತು, ಇಲ್ಲಿ ಯಾಕೆ ಬಂದು ನೀವು ಮರ ಮನೆಯಾಗ ಮಲ್ಕೊಂತಿದ್ದಲ್ಲ ಅಂತ ವಾಪಸ್ ಮನೆಗೆ ಬಂದ್ರಿ ಅಂದ್ರೆ ಗ್ರೌಂಡ್ ಸ್ಟೇಟಿಂದ ಎಕ್ಸೈಟೆಡ್ ಸ್ಟೇಟಿಗೆ ಹೋಗಿ ವಾಪಸ್ ಗ್ರೌಂಡ್ ಸ್ಟೇಟಿಗೆ ಬಂದ್ರಿ ಅಂತ ಅರ್ಥ. ಅರ್ಥ ಆತಾ? ಹಾಂ. ಸೊ ಇದನ್ನೆಲ್ಲ ನಾ ಯಾಕೆ ಹೇಳಕತ್ತೀನಿ ಅಂದ್ರೆ ಅಲ್ಲಿ ಡೆಫಿನೇಷನ್ನಾಗ ಬಂದೈತಿ. ಎಷ್ಟಪ್ಪ ಇದು ಪೇಜ್ ನಂಬರು 64. ಹಾಂ, ಅವ ಗ್ರೌಂಡ್ ಸ್ಟೇಟ್ನಾಗಿರೋ ಎಲೆಕ್ಟ್ರಾನನ್ನು ತೆಗಿಯಕ್ಕೆ ಯಾಕೆ ಮಾತಾಡಕತ್ತಾನ ಅಂದ್ರೆ ಎಲೆಕ್ಟ್ರಾನ್ಸ್ ತಮ್ಮ ಒರಿಜಿನಲ್ ಪೊಸಿಷನ್ನಾಗಿದ್ದಾಗ ತೆಗಿಯಕ್ಕೆ ಕಲೆಕ್ಟ್ ಮಾಡ್ತೀವಪ್ಪ ನಾವು, ಹೌದಲ್ಲ ಅಲ್ರಿ? ಈಗ ಅಯೋನೈಸೇಷನ್ ಎನರ್ಜಿ ಅಂದ್ರೆ ಏನ್ರಿ? ನಾ ಹೇಳಿದ್ದೆ, ಇವ್ನು ಬಿಟ್ಬಿಡ್ರಿ, ನಾ ಏನು ಹೇಳಿದ್ದೆ, ಎನರ್ಜಿ ರಿಕ್ವೈರ್ ಟು ರಿಮೂವ್ ಆನ್ ಎಲೆಕ್ಟ್ರಾನ್ ಫ್ರಾಮ್ ದ ಔಟರ್ ಮೋಸ್ಟ್ ಶೆಲ್, ಇಷ್ಟ ಹೇಳಿ ನಾನು. ಇಲ್ಲೇ ಗ್ರೌಂಡ್ ಸ್ಟೇಟ್ನಾಗಿರೋ ಎಲೆಕ್ಟ್ರಾನ್ ತೆಗಿಯಕ್ಕೆ ಏನು ಎನರ್ಜಿ ಬೇಕಲ್ಲ, ಅದಕ್ಕೆ ಅಯೋನೈಸೇಷನ್ ಎನರ್ಜಿ ಅಂದನವ. ಏನೇನಂದನ್ರಿ ಅವ? ಐಸೋಲೇಟೆಡ್ ಇರ್ಬೇಕು, ಗ್ಯಾಸಿಯಸ್ ಇರ್ಬೇಕು, ಗ್ರೌಂಡ್ ಸ್ಟೇಟ್ನಾಗಿರ್ಬೇಕು. ಈಗ ಐಸೋಲೇಟೆಡ್ ಗ್ಯಾಸಿಯಸ್ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡೀವಿ. ಹಾಗೆ ಗ್ರೌಂಡ್ ಸ್ಟೇಟ್ನಾಗ ಯಾಕೆ ಇರ್ಬೇಕು ಅಂದ್ರೆ ಅಲ್ರಿ, ಅದು ಅದ್ರ ಒರಿಜಿನಲ್ ಜಾಗ ಇಲ್ಲೇ. ಹಾಂ,
ಅದು ಇಲ್ಲಿ ಬಂದಾಗ ಅದನ್ನ ತಗದ್ರೆ ಅದನ್ನ ತಗದಂಗಲ್ಲ ಇದನ್ನ ಬಿಟ್ಬಿಡ್ರಿ ಒಂದಷ್ಟಲ್ಲೇ ತನಕ ಔಟ್ ಇದನ್ನ ತೆಗೆಯಕ್ಕ ಬರಂಗಿಲ್ಲ ಅದಕ್ಕೆ ಈ ಎಕ್ಸಾಂಪಲ್ ಬೇಡ ಈ ಕಾನ್ಸೆಪ್ಟ್ ಎಕ್ಸ್ಪ್ಲನೇಷನ್ಗೆ ಈ ಎಕ್ಸಾಂಪಲ್ ಬೇಡ ಬರೀ ಇದನ್ನ ಅದೇ ತೊಗೊಂಡಿದ್ದೆ ನಾನು ಗ್ರೌಂಡ್ ಸ್ಟೇಟ್ ಅಂದ್ರೆ ಏನು ಎಕ್ಸೈಟೆಡ್ ಸ್ಟೇಟ್ ಅಂದ್ರೆ ಹೇಳಕ್ಕೆ ಕಷ್ಟ ತೊಗೊಂಡಿದ್ದೆ ಈಗ ಹಿಂಗೆ ಅನ್ಕೊಳ್ಳಿ ಸೋಡಿಯಂ ಸೋಡಿಯಂ 11 11 ಅನ್ಕೊಳ್ಳಿ ಏನು ಏನು ಮಾತಾಡ್ತೀನಿ ನಾನು ಅಟೋಮಿಕ್ ನಂಬರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಳಬೇಕು 1s2 2s2 2p6 ಒಂದು ಎರಡು ಮೂರು ನಾಲ್ಕು ಐದು ಆರು 3s1 ಓಕೆ ಹಾಂ ಈಗ ಈ 3s1 ಅದು ಥರ್ಡ್ ಶೆಲ್ ಇಸ್ ಔಟರ್ ಮೋಸ್ಟ್ ಶೆಲ್ ಹಾಂ ಇದ್ರದ್ದು ಗ್ರೌಂಡ್ ಸ್ಟೇಟ್ ಇದ ಹೌದಿಲ್ಲ ಹಾಂ ಇದು ಅದ್ರ ಗ್ರೌಂಡ್ ಸ್ಟೇಟ್ನಾಗ ಅದಾವ ಅದ್ರ ಒರಿಜಿನಲ್ ಪೊಸಿಷನ್ನಾಗ ಇದ್ದಾಗ ಅದನ್ನು ತೆಗೆಯಕ್ಕೆ ಎಷ್ಟು ಎನರ್ಜಿ ಬೇಕಲ್ಲ ಅದು ಅಯೋನೈಸೇಷನ್ ಎಂಥಲ್ಪಿ ಏನು ಇಲ್ರಿ ಸರಳ ಅದಕ್ಕೆ ನಾ ಮೊದಲು ಡೆಫಿನೇಷನ್ ಯಾಕೆ ಹೋಗಿಲ್ಲ ಮೊದಲು ಅರ್ಥ ಯಾಕೆ ಮಾಡ್ಸಿದೆ ಅಂದ್ರೆ ಅವರು ಸಿಂಪಲ್ ಇದ್ದಿದ್ದನ್ನ ಕಾಂಪ್ಲಿಕೇಟ್ ಮಾಡ್ತಾರೆ ಈಗ ನಾನು ಡೆಫಿನೇಷನ್ ಓದಿದ್ದು ಅನ್ಕೋರಿ ಅಯೋನೈಸೇಷನ್ ಎಂಥಲ್ಪಿ ಆಫ್ ಅನ್ ಎಲಿಮೆಂಟ್ ಇಸ್ ಡಿಫೈನ್ಡ್ ಇಸ್ ದ ಮಿನಿಮಮ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಅನ್ ಎಲೆಕ್ಟ್ರಾನ್ ಫ್ರಾಮ್ ಆನ್ ಐಸೋಲೇಟೆಡ್ ಗ್ಯಾಸಿಯಸ್ ಆಟಮ್ ಇನ್ ಇಟ್ಸ್ ಗ್ರೌಂಡ್ ಸ್ಟೇಟ್ ಅಂದ್ರೆ ಜನರಲಿ ಆಟಮ್ ತಮ್ಮ ಗ್ರೌಂಡ್ ಸ್ಟೇಟ್ನಾಗ ಇರ್ತಾವ ಅಂಟಿಲ್ ಆ್ಯಂಡ್ ಅನ್ಲೆಸ್ ದೇ ಆರ್ ಗಿವನ್ ಎನರ್ಜಿ ಗ್ರೌಂಡ್ ಸ್ಟೇಟ್ನಾಗ ಇರ್ತಾವ ಹೌದಿಲ್ಲ ಎನರ್ಜಿ ಸಿಕ್ಕರೆ ಮ್ಯಾಲೆ ಹೋಗೋದು ಕೇಳಕ್ಕೆ ಬರೋದು ಮತ್ತೆ ಮ್ಯಾಲೆ ಹೋದ್ರೆ ಅಲ್ಲೇ ಕುಂತು ಬಿಡಂಗಿಲ್ಲ ಅವು ವಿದಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಕೇಳಕ್ಕೆ ಬರ್ತಾವು ಹೌದಿಲ್ಲ ಹಾಂ ಸೊ ಐಸೋಲೇಟೆಡ್ ಯಾಕಪ್ಪ ಅಂದ್ರೆ ಅವು ದೂರ ದೂರ ಇರ್ಬೇಕು ದೂರ ದೂರ ಇತ್ತಂದ್ರೆ ಏನು ಇದ್ರ ಇನ್ಫ್ಲೂಯೆನ್ಸ್ ಇದ್ರ ಮೇಲೆ ಇರಂಗಿಲ್ಲ ಅದ್ರ ಇನ್ಫ್ಲೂಯೆನ್ಸ್ ಇದ್ರ ಮೇಲೆ ಇರಂಗಿಲ್ಲ ಹಂಗಿದ್ದಾಗ ಇದ್ರಾಗಿಂದ ನಾ ಎಲೆಕ್ಟ್ರಾನ್ ತೆಗೆಯಕ್ಕೆ ಲಕ್ಷ ಕೊಡ್ರಿ ಐಸೋಲೇಟೆಡ್ ಯಾಕಿರ್ಬೇಕಂದ್ರೆ ಇಲ್ಲಿ ಎರಡು ಐಟಮ್ ಅದಾವ ಅನ್ಕೋರಿ ಎರಡು ಐಟಮ್ ಅದಾವ ಬಾಜು ಬಾಜು ಅದಾವ ಅನ್ಕೋರಿ ಬಾಜು ಬಾಜು ಅದಾವ ಅಂದ್ರೆ ಐಸೋಲೇಟೆಡ್ ಅನ್ರಿ ಅವು ಹಾಂ ಅವಾಗ ಇಲ್ಲಿಂದ ನಾ ಒಂದು ಎಲೆಕ್ಟ್ರಾನ್ ತೆಗೆ ಟ್ರೈ ಮಾಡತ್ತೀನಿ ಇಲ್ಲಿಂದ ಎಲೆಕ್ಟ್ರಾನ್ ತೆಗಿಬೇಕಂದ್ರೆ ಇಲ್ಲಿ ಏನು ಫೋರ್ಸ್ ಇರ್ತೈತಲ್ಲ ಇದಕ್ಕಿಂತ ಸ್ವಲ್ಪ ಈ ಕಡೆ ಜಾಸ್ತಿ ಹಾಕಿದ್ರೆ ಬರುತ್ತಾ ಬರುತ್ತಿಲ್ಲ ಇದಕ್ಕೆ ನಾವು ಏನಂತ ಕರಿತೀವಿ ಈ ಎನರ್ಜಿಗೆ ಏನಂತ ಕರಿತೀವಿ ಹಾಂ ಇದು ಐಸೋಲೇಟೆಡ್ ಯಾಕಿರ್ಬೇಕಂದ್ರೆ ಇದ್ರ ನ್ಯೂಕ್ಲಿಯಸ್ ಇದ್ರ ಎಫೆಕ್ಟ್ ಇದ್ರ ಮೇಲೆ ಇರಬಾರ್ದಲ್ಲ ಇದ್ರ ನ್ಯೂಕ್ಲಿಯಸ್ ಈ ಕಡೆ ಜಗತ್ತಿತ್ತಂದ್ರೆ ಹಿಂಗೆ ಜಗಾಕತ್ತಿತ್ತಂದ್ರೆ ಈ ಕಡೆ ಮತ್ತು ಅವಾಗ ನಾ ಇನ್ನು ಸ್ವಲ್ಪ ಎನರ್ಜಿ ಹಾಕ್ಬೇಕಾಗತ್ತೆ ಹಾಂ ಸೊ ಐಸೋಲೇಟೆಡ್ ಇರ್ಬೇಕು ಗ್ಯಾಸಸ್ ಯಾಕಿರ್ಬೇಕಂದ್ರೆ ಐಸೋಲೇಟೆಡ್ ಇರ್ಬೇಕಂದ್ರೆ ಗ್ಯಾಸಸ್ ಇರ್ಬೇಕು ಗ್ಯಾಸಸ್ ಇತ್ತಂದ್ರೆ ಐಸೋಲೇಟೆಡ್ ಇರುತ್ತೆ ಈಗ ಗ್ರೌಂಡ್ ಸ್ಟೇಟದ್ದು ಏನು ಸುಡುಗಾಡ ಅಂದ್ರೆ ಗ್ರೌಂಡ್ ಸ್ಟೇಟ್ನಾಗ ಇರ್ತಾವೆ ಅವು ಅದನ್ನು ಹೇಳೋದು ದೊಡ್ಡ ಸಣ್ಣ ಇರುತ್ತೆ ಹೇಳಿ ಹುಡುಗರಿಗೆ ಕನ್ಫ್ಯೂಸ್ ಮಾಡಿ ಏನಿದು ಗ್ರೌಂಡ್ ಸ್ಟೇಟ್ ಏನಿದು ಎಕ್ಸೈಟ್ ಸುಳ್ಳ ಈಗ ಡೆಫಿನೇಷನ್ ಅರ್ಥ ಆತ ಕನ್ಸೆಪ್ಟ್ ಅರ್ಥ ಆತ ಕನ್ಸೆಪ್ಟ್ ಏನ್ರಿ ಔಟರ್ ಮೋಸ್ಟ್ ಶೆಲ್ನಾಗಿಂದ ಒಂದು ಎಲೆಕ್ಟ್ರಾನ್ ಅನ್ನು ತೆಗೆಯಕ್ಕ ಎಷ್ಟು ಎನರ್ಜಿ ಬೇಕು ಇಟ್ ಸೆಲ್ಫ್ ಈಸ್ ಅಯೋನೈಸೇಷನ್ ಎಂಥಾಲ್ಪಿ ಡೆಫಿನೇಷನ್ ಕೇಳಿದ್ರೆ ಎಕ್ಸಾಮ್ನಾಗ ಏನು ಬರೀಬೇಕು ಇದನ್ನು ಬರೀಬೇಕು ಏನಂತ ಬರಿತೀವಿ ಅಯೋನೈಸೇಷನ್ ಎಂಥಾಲ್ಪಿ ಆಫ್ ಎನ್ ಎಲಿಮೆಂಟ್ ಈಸ್ ಡಿಫೈನ್ಡ್ ಆಸ್ ದ ಇನ್ ಇಟ್ಸ್ ಗ್ರೌಂಡ್ ಸ್ಟೇಟ್ ಇಷ್ಟು ಬರಿತೀರಿ ಹಾಂ ಅಲ್ಲೊಂದು ರಿಯಾಕ್ಷನ್ ಕೊಡ ನೋಡ್ರಿ ಇದು ಇಲ್ಲಿ ತನಕ ಬರುತ್ತನ್ರಿ ಹಾಂ ಎಂ ಆ ರಿಯಾಕ್ಷನ್ ಹೇಳ್ರಿ ನಂಗೆ ಗ್ಯೂಸ್ ಏನು ಹಿಂಗಂದ್ರೆ ಆ ರಿಯಾಕ್ಷನ್ ಒಳಗೆ ಏನು ಹೇಳಕೊಂಡನ್ರಿ ಅವ ಏನದು ಎಂ ಗ್ಯೂಸ್ ಎಂ ಪ್ಲಸ್ ಪ್ಲಸ್ ಎಲೆಕ್ಟ್ರಾನ್ ಅಂದ್ರೆ ಏನರ್ಥ ಒಂದು ಎಲೆಕ್ಟ್ರಾನ್ ಅನ್ನೋದು ಕಳ್ಕೊಂಡೈತೆ ಅಂತ ಅರ್ಥ ಅಂದ್ರೆ ಅಯೋನೈಸೇಷನ್ ಎಂಥಲ್ಪಿ ಬಗ್ಗೆನೆ ಮಾತಾಡಕತ್ತಾನವ ಅಂದ್ರೆ ಕಳ್ಕೊಳ್ಳೋಕ್ಕ ನಾವು ಏನು ಮಾಡ್ಬೇಕು ಎನರ್ಜಿ ಸಪ್ಲೈ ಮಾಡ್ಬೇಕು ಆಮೇಲೆ ಗ್ಯಾಸ್ ಸ್ಟೇಟ್ನಾಗ ಐತೆ ನೋಡ್ರಿ ಅದು ಹಾಂ ಆಮೇಲೆ ಐಸೋಲೇಟೆಡ್ ಐತಿ ಐಸೋಲೇಟೆಡ್ ಐತೆ ಅಂತ ಅಲ್ಲಿ ಬರ್ದಿಲ್ಲ ಬಟ್ ನಮ್ಗೆ ಗೊತ್ತೈತಿ ಅರ್ಥ ಆತಾ ಹಾಂ ಅಯೋನೈಸೇಷನ್ ಎಂಥಲ್ಪಿ ಈಸ್ ಇಂಡಿಕೇಟೆಡ್ ಬೈ ಐದರ್ ಐ ಇ ಅಥವಾ ಡೆಲ್ಟಾ ಐ ಎಚ್ ದಿಸ್ ಇಸ್ ದ ಸಿಂಬಲ್ ಫಾರ್ ಅಯೋನೈಸೇಷನ್ ಎಂಥಲ್ಪಿ ಏನ್ರಿ ಡೆಲ್ಟಾ ಐ ಎಚ್ ಅಥವಾ ಐ ಇ ಐ ಇ ಅಂದರೆ ಈಸಿಲಿ ಅರ್ಥ ಆಗುತ್ತೆ ಬಿಕಾಸ್ ಅಯೋನೈಸೇಷನ್ ಎನರ್ಜಿ ಅಯೋನೈಸೇಷನ್ ಐ ಫಾರ್ ಅಯೋನೈಸೇಷನ್
E for enthalpy ಅಥವಾ E for energy, so IE. ಏನಿದೆ delta IH? Enthalpy ಅಂದ್ರೆ enthalpy is denoted by H. First of all, enthalpy ಅಂದ್ರೆ ಏನು? ಎಂಥಲ್ಪಿ ಅಂದ್ರೂ ಒಂದ, ಎನರ್ಜಿ ಅಂದ್ರೂ ಒಂದ ಅಂತ ನಾವು ಅನ್ಕೊಂಡ್ರ ಅದು ಕರೆಕ್ಟ್, ಅಷ್ಟು ಕರೆಕ್ಟು ಅಲ್ಲ. ಏನಪ್ಪ ಎನರ್ಜಿ ಎಂಥಲ್ಪಿ ಸಮಾನಾರ್ಥಕ ಪದಗಳು, ಹೌದೋ ಅಲ್ಲೋ? ಅಲ್ಲ, ಅವು ತತ್ಸಮ ತದ್ಭವ. ನಾನು ಜೋಕ್ ಮಾಡಕ್ ಟ್ರೈ ಮಾಡೋದಿಲ್ಲ, ಸ್ವಲ್ಪ ಅದನ್ನು ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡಕತ್ತೀನಿ. ತತ್ಸಮ ತದ್ಭವ ಅಂದ್ರೆ ಏನ್ರಿ? ಈಗ ಪುಸ್ತಕ ಹೊತ್ತಿಗೆ ಅಂದ್ರೇನು? ಪುಸ್ತಕ ಅಂದ್ರೇನು? ಬುಕ್. ಹೊತ್ತಿಗೆ ಅಂದ್ರೇನು? ಬುಕ್. ಹೌದಿಲ್ಲ, ಆದ್ರೆ ಅದನ್ನು ಬೇರೆ ರೀತಿ ಒಳಗೆ ಹೇಳಕತ್ತೀವಿ, ಹೌದಿಲ್ಲ? ಸಮಾನಾರ್ಥಕ ಪದಗಳು ಅಂದ್ರೇನು? ಸೇಮ್ ಮೀನಿಂಗ್, ಡಿಫ್ರೆಂಟ್ ವರ್ಡ್. ಮತ್ತು ಅದಕ್ಕೆ ಇದಕ್ಕೆ ಏನು ಫರಕ್ ಬಂದಂಗೆ ಆತಂದ್ರೆ ಇಲ್ಲಿ ಕಂಟೆಕ್ಸ್ಟ್ ಬೇರೆ ಇರ್ತೈತ್ರಿ. ನೀವು ಮತ್ತೆ ಕಂಟೆಕ್ಸ್ಟ್ ಅಂದ್ರೆ ಏನಂತ ಹೇಳ್ಬೇಕು. ಈಗ ಹೋಲ್ಬಿಡ್ರಿ, ಎಂಥಲ್ಪಿ ಅಂದ್ರೆ ಹಿಂಗೆ ಅನ್ಕೋರಿ. ಸದ್ಯ ನೀವು ಎಂಥಲ್ಪಿ ಅಂದ್ರೆ ಹೀಟ್ ಅಂತ ಅನ್ಕೋರಿ. ಎಂಥಲ್ಪಿ ಅಂದ್ರೆ ಏನ್ರಿ? ಎನರ್ಜಿ ಅಂದ್ರೆ ಏನು? ಬರೀ ಹೀಟ್ ಅನ್ನ. ದೇರ್ ಆರ್ ವೇರಿಯಸ್ ಫಾರ್ಮ್ಸ್ ಆಫ್ ಎನರ್ಜಿ. ಹೀಟ್ ಎನರ್ಜಿ ಇಸ್ ಒನ್ ಅಮಾಂಗ್ ದೆಮ್. ಈಗ ಸದ್ಯ ನೀವು ಎಂಥಲ್ಪಿ ಅಂದ್ರೆ ಏನು ಅನ್ಕೋರಿ? ಹೀಟ್ ಎನರ್ಜಿ ಅಂತ ಅನ್ಕೋರಿ. ಅದ್ರ ಬಗ್ಗೆ ಇನ್ ಸ್ವಲ್ಪ ಡೀಟೇಲ್ ಆಗಿ ನಾನು ಥರ್ಮೋಡೈನಮಿಕ್ಸ್ ಚಾಪ್ಟರ್ ಹೇಳು ಮುಂದೆ ಹೇಳ್ತೀನಿ. ಓಕೆ. ಈಗ ಸದ್ಯ ನಾವು ಇವತ್ತು ಇನ್ನೂ ತನಕ ಏನೇನು ಡಿಸ್ಕಸ್ ಮಾಡಿದ್ವಿ? ಅಯೋನೈಸೇಷನ್ ಎಂಥಲ್ಪಿದು ಡೆಫಿನೇಷನ್, ಅರ್ಥ, ಅದರದ್ದು ಸಿಂಬಾಲ್. ಏನು ಸಿಂಬಾಲ್ ಅದರದ್ದು? ಡೆಲ್ಟಾ ಐ ಎಚ್. ಇಲ್ಲೇ ಸೆಕೆಂಡ್ ಲಾಸ್ಟ್ ಪಾಯಿಂಟ್ ನೋಡ್ರಿ, ಅಲ್ಲೇ ಡೆಲ್ಟಾ ಐ ಎಚ್ ಒನ್ ಈಸ್ ಲೆಸ್ ದೆನ್ ಡೆಲ್ಟಾ ಐ ಎಚ್ ಟೂ ಈಸ್ ಲೆಸ್ ದೆನ್ ಡೆಲ್ಟಾ ಐ ಎಚ್ ತ್ರೀ. ಹಿಂಗಂದ್ರೆ ಏನು ಶಿವ? ನೋಡ್ರಿ, ಲಕ್ಷ ಕೊಡ್ರಿ. ಡೆಲ್ಟಾ ಐ ಎಚ್ ಅಂದ್ರೆ ಏನು? ಡೆಲ್ಟಾ ಐ ಎಚ್ ಅಂದ್ರೆ ಏನು? ಸಿಂಬಲ್ ಫಾರ್ ಅಯೋನೈಸೇಷನ್ ಎಂಥಲ್ಪಿ. ಡೆಲ್ಟಾ ಐ ಎಚ್ ಒನ್ ಅಂದ್ರೆ ಫಸ್ಟ್ ಅಯೋನೈಸೇಷನ್ ಎಂಥಲ್ಪಿ, ಡೆಲ್ಟಾ ಐ ಎಚ್ ಟೂ ಅಂದ್ರೆ ಸೆಕೆಂಡ್ ಅಯೋನೈಸೇಷನ್ ಎಂಥಲ್ಪಿ, ಡೆಲ್ಟಾ ಐ ಎಚ್ ತ್ರೀ ಅಂದ್ರೆ ಥರ್ಡ್ ಅಯೋನೈಸೇಷನ್ ಎಂಥಲ್ಪಿ. ಇದೇನಪ್ಪ ಇದು ಫಸ್ಟ್ ಸೆಕೆಂಡ್ ಥರ್ಡ್ ಅಂದ್ರೆ, ಲಕ್ಷ ಕೊಡ್ರಿ. ಒಂದು ನ್ಯೂಟ್ರಲ್ ಆಟಮ್ನಾಗ ಸೋಡಿಯಂ, ಸೋಡಿಯಂ ಕನ್ಸಿಡರ್ ಮಾಡೋಣಂತ್ರಿ. ಇದನ್ನು ಸ್ವಲ್ಪ ನಾನು ಇಲ್ಲಿ ಡೈಗ್ರಾಮ್ ಹಾಕಿ ಅರ್ಥ ಮಾಡಿಸ್ತೀನಿ. ಸೋಡಿಯಂ ಅಂದ್ಕೊಳ್ಳೆ ನೀವೇನೇನು ಹೇಳ್ಬೇಕು ನಂಗೆ? ಅಟೋಮಿಕ್ ನಂಬರ್ ಹೇಳ್ಬೇಕು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, 1s2 2s2 3s3s1. ಇದು ನ್ಯೂಕ್ಲಿಯಸ್ಸು, ಇದು ಫಸ್ಟ್ ಶೆಲ್ಲು, ಇದು ಸೆಕೆಂಡ್ ಶೆಲ್ಲು, ಇದು ಥರ್ಡ್ ಶೆಲ್. ನೀವು ಹಿಂಗೆ ಆಗ್ತಿರೇನ್ರಿ? ತ್ರಿಜ್ಯ ಇಟ್ಕೊಳ್ಳಾರ್ದ, ಕಂಪಾಸ್, ಕಂಪಾಸ್ ಯೂಸ್ ಮಾಡಲಾರ್ದ ಇಷ್ಟು ಚಂದ ಹಾಕಕ್ಕೆ ಬರ್ತಾನೆ ರೀ ನಿಮ್ಗೆ? ಟ್ಯಾಲೆಂಟ್ ಇದು, ಟ್ಯಾಲೆಂಟ್. ಹಾಂ ಸಾಕು, ಈಗ ನನಗೆ ನಾನು ಆಲ್ರೆಡಿ ಹಾಸೆ ಮಾಡ್ಕೊಳಕತ್ತೀನಿ ಇಲ್ಲ, ಮತ್ತು ನೀವು ಯಾಕೆ ಆ್ಯಡ್ ಮಾಡ್ತೀರಿ ಸರ್? ನಮ್ಮದು ಒಂದು ಇರಲಿ ಅಂತ ಎಂತ ಮಸ್ತಾಗ್ಯವ ನೋಡ್ರಿ, ಸಾಕು ರೀಪ್ಪ. ಹಾಂ, ಈ ಲಕ್ಷ ಕೊಡ್ರಿ, ಇಲ್ಲಿ ಇಲ್ಲಿ ಲಕ್ಷ ಕೊಡ್ರಿ. ಫಸ್ಟ್ ಶೆಲ್ನಾಗ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತಾವೆ? 1 2. ಸೆಕೆಂಡ್ ಒಳಗೆ 8 ಇರ್ತಾವೆ? 1 2 3 4 5 6 7 8. ಥರ್ಡ್ ಒಳಗೆ 1. ಈಗ ಫಸ್ಟ್ ಎಲೆಕ್ಟ್ರಾನ್ ತೆಗಿಯಕ್ಕೆ ಏನು ಎನರ್ಜಿ ಬೇಕಲ್ಲ, ಅದು ಡೆಲ್ಟಾ ಐ ಎಚ್ ಒನ್. ಫಸ್ಟ್ ಅಯೋನೈಸೇಷನ್ ಎಂಥಲ್ಪಿ ಅಂದ್ರೇನ್ರಿ? ನ್ಯೂಟ್ರಲ್ ಆಟಮ್ನಾಗಿಂದ ಎಲೆಕ್ಟ್ರಾನ್ ತೆಗೆಯೋದು. ಇದು ನ್ಯೂಟ್ರಲ್ ಐತಿ ಇಲ್ಲಿ, ಇದು ಯಾಕೆ ನ್ಯೂಟ್ರಲ್ ಐತಿ? 11 ಪ್ರೋಟೋನ್ ಅದಾವು, 11 ಎಲೆಕ್ಟ್ರಾನ್ ಅದಾವು. ಅಂದ್ರೆ ಎಷ್ಟು ಪಾಸಿಟಿವ್ ಚಾರ್ಜ್ ಐತಿ, ಅಷ್ಟು ನೆಗೆಟಿವ್ ಚಾರ್ಜ್ ಐತಿ, ಅದಕ್ಕೆ ಇದು ನ್ಯೂಟ್ರಲ್. ಸೊ ನ್ಯೂಟ್ರಲ್ ಆಟಮಿಂದ ಏನು ನೀವು ಎಲೆಕ್ಟ್ರಾನ್ ತೆಗಿದಿರಲ್ಲ, ಅದಕ್ಕೆ ನಾವು ಫಸ್ಟ್ ಅಯೋನೈಸೇಷನ್ ಎಂಥಲ್ಪಿ ಅಂತ ಕರಿತೀವಿ.
ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ ಅಂದ್ರೇನ್ರಿ? ಆಲ್ರೆಡಿ ಈಗ ಒಂದು ಹೋಗೈತಿ. ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ ಅಂತ ನಾನು ಅನ್ನಕತ್ತೀನಿ ಅಂದ್ರೆ ಆಲ್ರೆಡಿ ಫಸ್ಟ್ ಆಗಿಬಿಟ್ಟಿರ್ತೈತಿ, ಹೌದಿಲ್ಲ? ಅಂದ್ರೆ ಒಂದು ಎಲೆಕ್ಟ್ರಾನಿಗೆ ಹೋಗೈತಿ, ಅದಕ್ಕೆ ಶೆಲ್ಲು ತೆಗೈತೀನಿ ನಾನು ಪೂರ. ಎದಕ್ಕಂದ್ರೆ 3s0 ಆತಂದ್ರೆ ಥರ್ಡ್ ಶೆಲ್ ಇರಂಗೇ ಇಲ್ಲ. ಹಾಂ, ಈಗ ಇಲ್ಲಿ ಈಗ ಇದು ಔಟರ್ ಮೋಸ್ಟ್ ಶೆಲ್ ಆತಿಲ್ಲ ಈಗ. ಹಾಂ, ಈ ಎಲೆಕ್ಟ್ರಾನ್ನ ತೆಗಿಬೇಕು ಅನ್ಕೋರಿ. ಈ ಎಲೆಕ್ಟ್ರಾನ್ ತೆಗಿಯೋಕೆ ನಾ ಎಷ್ಟು ಎನರ್ಜಿ ಹಾಕ್ತೀನಲ್ಲ, ಅದು ಸೆಕೆಂಡ್ ಅಯೋನೈಸೇಷನ್ ಅಂತ ತಲುಪಿ. Δ(IH)2 ಈಗ ಇದು ಹೋತ್, ನಾ ಇದನ್ನ ತೆಗಿಬೇಕು ಅನ್ಕೋರಿ. ಈ ಎಲೆಕ್ಟ್ರಾ ಇದರ ಅನ್ಕೋರಿ, ಇದರ ಅನ್ಕೋರಿ, ಯಾವ್ದಾರು ಅನ್ಕೋರಿ. ಯಾಕಂದ್ರೆ ಎಲ್ಲ ಸೆಕೆಂಡ್ ಶೆಲ್ನಾಗ ಅದಾವ, ಆ್ಯಂಡ್ ಸೆಕೆಂಡ್ ಶೆಲ್ ಈಸ್ ಅವರ್ ಔಟರ್ ಮೋಸ್ಟ್ ಶೆಲ್. ಏ, ಸೋಡಿಯಂಗೆ ಥರ್ಡ್ ಶೆಲ್ ಅದ, ನಾ ಥರ್ಡ್ ಶೆಲ್ ಚಿಕ್ಕಾಗೈತಲ್ಲ. ಈಗ ಥರ್ಡ್ ಶೆಲ್ ಹೋಗೈತೆ ಅಂದ್ರೆ ಸೆಕೆಂಡ್ ಶೆಲ್ ಔಟರ್ ಮೋಸ್ಟ್. ಹಾಂ, ಸೊ ಈ ಎಲೆಕ್ಟ್ರಾನ್ ಅನ್ನು ತೆಗೆಯಕ ಏನು ಎನರ್ಜಿ ಬೇಕಲ್ಲ, ಅದು ಥರ್ಡ್ ಅಯೋನೈಸೇಷನ್ ಎನರ್ಜಿ ಅಥವಾ ಥರ್ಡ್ ಅಯೋನೈಸೇಷನ್ ಎಂಥಾಲ್ಪಿ. ಅರ್ಥಾತ ಯಾಕೆ ಹಿಂಗೆ Δ(IH)1 ಇಸ್ ಲೆಸ್ ದ್ಯಾನ್ Δ(IH)2 ಇಸ್ ಲೆಸ್ ದ್ಯಾನ್ ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಇಸ್ ಲೆಸ್ ದ್ಯಾನ್ ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ ಇಸ್ ಲೆಸ್ ದ್ಯಾನ್ ಥರ್ಡ್ ಅಯೋನೈಸೇಷನ್ ಎಂಥಾಲ್ಪಿ. ವೈ? ಒಂದೇ ಕೇಸ್ನಾಗ ಅಂದ್ರೆ Δ(IH)1 ಫೈಂಡ್ ಔಟ್ ಮಾಡೋ ಮುಂದೆ 11 ಪ್ರೋಟಾನ್ ಇದ್ವು, 11 ಎಲೆಕ್ಟ್ರಾನ್ ಇದ್ವು. ಸೊ ಒಂದು ಎಲೆಕ್ಟ್ರಾನ್ ತೆಗೆದ್ರಿ, ಅದಕ್ಕೆ ಎಷ್ಟೋ ಸ್ವಲ್ಪ ಎನರ್ಜಿ ಬೇಕು. ಎನರ್ಜಿ ಯಾಕೆ ಬೇಕು? ಯಾಕಂದ್ರೆ ಈ ಕಡೆಯಿಂದ ಫೋರ್ಸ್ ಇರ್ತದೆ, ನ್ಯೂಕ್ಲಿಯಸ್ಸಿಂದ ಹಿಂಗೆ ಅಟ್ರಾಕ್ಷನ್ ಇರ್ತದೆ, ಆ ಕಡೆ ಈ ಕಡೆಯಿಂದ ನೀವು ಶಕ್ತಿ ಹಾಕ್ಬೇಕು. ಒಂದು ಎಲೆಕ್ಟ್ರಾನ್ ಕಿತ್ತಿದ್ರಿ ಈಗ. ಈಗ ನೆಕ್ಸ್ಟ್, ಒಂದು ಎಲೆಕ್ಟ್ರಾನ್ ಕಿತ್ತಿದ ಮೇಲೆ ಪ್ರೋಟಾನ್ ಎಷ್ಟದಾವೆ? 11 ಅದಾವೆ, ಅದಕ್ಕೇನು ಫರ್ಕ್ ಬಿದ್ದಿಲ್ಲ. ಆದ್ರೆ ಎಲೆಕ್ಟ್ರಾನ್ ಎಷ್ಟದು? 11 ಇದ್ದಿದ್ದು ಒಂದು ಸೆಲ್ ಹೋಗ್ಬಿಡ್ತು, 10 ಅದು. ಈಗ ಈ ಫೋರ್ಸ್ ಇನ್ನೂ ಜಾಸ್ತಿ ಇರ್ತೈತೆ, ಯಾಕಂದ್ರೆ ಅವಾಗ 11 ಜಗ್ಗೋರು 11 ಜಗ್ಗಿಸ್ಕೊಳ್ಳೋರು ಇದ್ರು. ಈಗ ಒಂದು ಹೋಗ್ಬಿಟ್ಟೈತಿ ಅಂದ್ರೆ 11 ಜಗ್ಗೋರು 10 ಜಗ್ಗಿಸ್ಕೊಳ್ಳೋರು ಅಂದ್ರೆ ಈ ಫೋರ್ಸ್ ಜಾಸ್ತಿ ಇರುತ್ತೆ. ಅವಾಗ ಇಲ್ಲಿ ನೀವು ತೆಗಿಬೇಕಂದ್ರೆ ಇನ್ನೂ ಜಾಸ್ತಿ ಹಾಕ್ಬೇಕು ಫೋರ್ಸ್. ದೇರ್ಫೋರ್ ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ ಇಸ್ ಗ್ರೇಟರ್ ದ್ಯಾನ್ ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ. ಅದನ್ನ ಹಿಂಗೆ ಅನ್ಬೋದು, ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಇಸ್ ಲೆಸ್ ದ್ಯಾನ್ ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ. ಬೋತ್ ಆರ್ ಒನ್ ಅಂಡ್ ದ ಸೇಮ್. ಹಾಂ, ದೇರ್ಫೋರ್ ಹಂಗೆ ಕಂಟಿನ್ಯೂ ಮಾಡಿದ್ರೆ ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ ಇಸ್ ಲೆಸ್ ದ್ಯಾನ್ ಅರ್ಥಾತ್ ಇಲ್ಲ. ಹಾಂ, ಓಕೆ. ಈಗ ವೇರಿಯೇಷನ್ ಅಲಾಂಗ್ ದ ಪಿರಿಯಡ್ ಆ್ಯಂಡ್ ಡೌನ್ ದ ಗ್ರೂಪ್ ನೋಡ್ಬೇಕು ರೀ. ವೇರಿಯೇಷನ್ ಅಲಾಂಗ್ ದ ಪಿರಿಯಡ್ ಆ್ಯಂಡ್ ಡೌನ್ ದ ಗ್ರೂಪ್. ರೀ, ಅಟೋಮಿಕ್ ರೇಡಿಯೇಷನ್ ಏನೈತ್ರಿ? ಅಟೋಮಿಕ್ ರೇಡಿಯಸ್ ಅಲಾಂಗ್ ದ ಪಿರಿಯಡ್ ಡಿಕ್ರೀಸಸ್, ಡೌನ್ ದ ಗ್ರೂಪ್. ಹಾಂ, ಹಂಗೆ ಅಯೋನೈಸೇಷನ್ ಎಂಥಾಲ್ಪಿ ಅಲಾಂಗ್ ದ ಪಿರಿಯಡ್ ಏನಾಗುತ್ತೆ, ಡೌನ್ ದ ಗ್ರೂಪ್ ಏನಾಗುತ್ತೆ ನೋಡ್ಬೇಕು ಈಗ. ಅರ್ಥಾತ ಹಾಂ, ಹೆಂಗೆ ನೋಡೋದು? ಯಾರ್ದಾರ ಒಂದು ಬ್ಯಾಗ್ ಕೊಡ್ರಿ, ಸ್ವಲ್ಪ ಖಾಲಿ ಇರ್ಬೇಕದು. ತುಂಬೈತೇನ್ರಿ? ತುಂಬಿತ್ತಂದ್ರೆ ಸ್ವಲ್ಪ ಖಾಲಿ ಮಾಡಿ ಕೊಡ್ರಿ. ಖಾಲಿ ಐತ್ರಿ? ವೆಸ್ಟ್ ಝೋನ್. ಹಾಂ, ಇದ್ರಾಗ ಲಕ್ಷ ಕೊಡ್ಬೇಕು ಎಲ್ಲರೂ. ಇದ್ರಾಗ 1 ಕೋಟಿ ರೂಪಾಯಿ ಇದೆ ಅನ್ಕೊಡ್ರಿ. ಅನ್ಕೊಳಕ್ಕೆ ಏನಾಗೋದೈತಿ? ನಮ್ಮ ಕಡೆ ಇಲ್ಲ, ಬಟ್ ಅನ್ಕೊಳಕ್ಕೆ ಏನಾಗೋದೈತಿ? ಇಮ್ಯಾಜಿನೇಷನ್ ಇಸ್ ಫ್ರೀ ಅಲ್ಲ. ಸೊ ಇದ್ರಾಗ 1 ಕೋಟಿ ರೂಪಾಯಿ ಐತಿ. ಹಾಂ, ಲಕ್ಷ ಕೊಡ್ರಿ. ಎಷ್ಟೈತ್ರಿ? ಹಾಂ, 1 ಕೋಟಿ ಐತಿ. ನಾ ಸ್ವಲ್ಪ ಇಲ್ಲೇ ಟೀಚಿಂಗ್ ಗೀಚಿಂಗ್ ಬಿಟ್ಟು ವಿಚಾರ ಮಾಡಿದ್ರೆ ಯಾಕೆ ನಾ ಕೆಮಿಸ್ಟ್ರಿ ಹೇಳ್ಕೊಂಡು ಕುಂದ್ರಿಲಿ ವರ್ಷಗಟ್ಟಲೆ? ಎಷ್ಟು ವರ್ಷ ದುಡಿದ್ರು 1 ಕೋಟಿ ಬರಲಿಕ್ಕಿಲ್ಲಲ್ಲ ಅಂತ ವಿಚಾರ ಮಾಡಿ ಜಿಪ್ ಹಿಂಗೆ ಹಾಕಿ ಹಾಕ್ಕೊಂಡು ಗಾಡಿ ಹತ್ತಿ ಹೋಗ್ಬಿಟ್ರ ಲೈಫ್ ಸೆಟಲ್ ನಂದು. 1 ಕೋಟಿ ರೂಪಾಯಿ ಯಾರ್ದು ಇಸ್ ದ ಕ್ವಶನ್?
ಓಕೆ ಅದು ಬಿಡ್ರಿ ಈಗ ವಾಪಸ್ ಇಲ್ಲಿ ಇದನ್ನ ಇಲ್ಲಿ ಬರೋಣ ಮತ್ತೆ ಯಾಕೆ ಬ್ಯಾಗ್ ಯಾಕೆ ತೊಗೊಂಡಿಪ್ಪ ವಾಪಸ್ ನಾನು ಇದ್ರ ವಾಪಸ್ ನಾನು ಎಕ್ಸಾಂಪಲಿಗೆ ಬರ್ತೀನಿ ಇಲ್ಲರಾಗ 1 ಕೋಟಿ ರೂಪಾಯಿ ಐತಿ ಹಾಂ ಇದನ್ನು ನಾನು ತೊಗೊಂಡು ಬ್ಯಾಂಕಿಗೆ ಹೊಂಟೀನಿ ಡೆಪಾಸಿಟ್ ಮಾಡೋದೈತ್ರಿ ನನಗೆ ಬ್ಯಾಂಕ್ನಾಗ ನಂಗೆ 1 ಕೋಟಿ ರೂಪಾಯಿ ಎಲ್ಲೋ ಸಿಕ್ಕಿಬಿಟ್ಟಿದೆ ಬ್ಲ್ಯಾಕ್ ಮನಿ ಇನ್ ಬ್ಲ್ಯಾಕ್ ಬ್ಯಾಗ್ ಸೊ ನಂಗೆ ಸಿಕ್ಕಿಬಿಟ್ಟೈತಿ ಅದನ್ನು ಹೆಂಗರ್ ಮಾಡಿ ವೈಟ್ ಆಗಿ ಕನ್ವರ್ಟ್ ಮಾಡ್ಬೇಕು ಏನು ಮಾಡಬೇಕು ಬಣ್ಣ ಹಚ್ಬೇಕು ವೈಟ್ ಬ್ಯಾಂಕ್ನಾಗ ಹೋಗಿ ಡೆಪಾಸಿಟ್ ಮಾಡಿದ್ರೆ ಅದು ವೈಟ್ ಆಗುತ್ತೆ ರೀ ಬಿಕಾಸ್ ಎಲ್ಲ ಅಲ್ಲೇ ನಿಮ್ಮದು ಟ್ರಾನ್ಸಾಕ್ಷನ್ ಏನೇನು ಅದಾವೆ ಎಲ್ಲ ಬಂದುಬಿಡ್ತಾವೆ ಅಲ್ಲೇ ಅದು ನೀವು ಟ್ಯಾಕ್ಸ್ ಕಟ್ತೀರಿ ಮತ್ತು ಏನೇನೋ ಆಗ್ತಾವೆ ಸೊ ಬ್ಲ್ಯಾಕ್ ಇದ್ದು ವೈಟ್ ಆಗುತ್ತೆ ಬ್ಲ್ಯಾಕ್ ಮನಿದು ವೈಟ್ ಆಗಿ ಮಾಡ್ಕೋಬೇಕು ಅಂದ್ರೆ ಇನ್ ಕೇಸ್ ಇನ್ನೊಮ್ಮೆ ಏನಾದ್ರು ಡಿಮೋನಿಟೈಸೇಷನ್ ಮಾಡಿದ್ರೆ ಚಿಕ್ಕಾಗ್ತಾವೆ ಎಲ್ಲ ರೊಕ್ಕವು ಡಿಮೋನಿಟೈಸೇಷನ್ ಮಾಡಿದ್ರಲ್ಲ ಮೋದಿ ಗೌರ್ಮೆಂಟ್ ಬಂದ ಕೂಡ ಒಂದು ಸ್ವಲ್ಪ ದಿವಸಕ್ಕೆ ಅಂದ್ರೆ 500 ಸಾವಿರ ನೋಟ್ ಹೋದು ನಿಮ್ಮ ಹಂಗೆ ಅಂದ್ಕೊಳ್ಳಿ ಎಷ್ಟೋ ಮಂದಿ ಅವಾಗ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಾಬಿಟ್ರ ಯಾರಿಗೆ ಏನು ಎಫೆಕ್ಟ್ ಆಗಂಗಿಲ್ಲ ಅಂದ್ರೆ ಎಲ್ಲ ರೊಕ್ಕ ನಮ್ಗೆ ಲೀಗಲ್ ಅದಾವಪ್ಪ ಬ್ಯಾಂಕ್ನಾಗ ಅದಾವು ಅಂತಿದ್ದವ್ರಿಗೆ ಏನು ಪ್ರಾಬ್ಲಮ್ ಆಗಂಗಿಲ್ಲ ಬ್ಯಾಂಕ್ನಾಗ ಇರ್ಲಾರ್ದಂಥ ರೊಕ್ಕ ಅದಾವ್ರಿ ನಮ್ಮ ಕಡೆ ಅದ್ರ ಸೋರ್ಸ್ ಎಲ್ಲಿಂದ ಬಂತು ನಮಗೆ ಗೊತ್ತಿಲ್ಲ ಗೊತ್ತೈತೆ ನಮಗೆ ನಿಮ್ಗೆ ಹೇಳಕ್ಕೆ ಬರಂಗಿಲ್ಲ ಅಂಥ ರೊಕ್ಕ ಇದ್ದವರೆಲ್ಲ ಎದಿ ಹೊಡ್ಕೊಂಡು ಸತ್ಬಿಟ್ರು ಬಿಕಾಸ್ ಕೋಟಿ ಗಟ್ಟಲೆ ಇದ್ವು ಅವ್ರ ಕಡೆ ಅದು ಹೋಲ್ಬಿಡ್ರಿ ಸೊ ನನ್ನ ಕಡೆ 1 ಕೋಟಿ ರೂಪಾಯಿ ಐತಿ ಇನ್ನು ತೊಗೊಂಡು ಬ್ಯಾಂಕಿಗೆ ಹೊಂಟೀನಿ ಡೆಪಾಸಿಟ್ ಮಾಡೋಕೆ ಹೊಂಟೀನಿ ನಾ ಇದನ್ನು ಹೆಂಗಾರ ಒಯ್ಬೋದು ರೀ ಬ್ಯಾಗ್ ಹಾಂ ನಾನು ನನ್ನ ಮನಸ್ಸು ಹೆಂಗ್ರೆ ಹಿಡ್ಕೋಬೋದು ಇದನ್ನ ನಾನು ಬ್ಯಾಗ್ ಪ್ಯಾಕ್ ಅಂತ ಹಿಂದರ ಹಾಕ್ಕೋಬೋದು ಅಥವಾ 1 ಕೋಟಿ ರೂಪಾಯಿ ಆಯ್ತು ಅಂತಂದು ಹಿಂಗೆ ಹಿಡ್ಕೊಂಡು ಹೋಗ್ಬೋದು ಅಥವಾ ನನ್ನ ಕಡೆ ಆಲ್ರೆಡಿ 10-15 ಕೋಟಿ ಐತಿ 1 ಕೋಟಿ ನನಗೇನು ಫರ್ಕ್ ಬಿಡ್ತೈತೆ ಅಂತ ಹಿಂಗೆ ಹಿಡ್ಕೊಂಡು ಹೋಗ್ಬೋದು ನನ್ನ ಮನಸ್ಸು ಸೊ ಈಗ ಹಿಂಗೆ ಹಿಡ್ಕೊಂಡಿನಿ ಅನ್ಕೋರಿ ನಾ ಬ್ಯಾಗ್ ಆರಾಮ್ ಹಿಂಗೆ ಕ್ಯಾಶುವಲಾಗಿ ಹೊಂಟಿನಿ ಅನ್ಕೋರಿ ಒಬ್ಬ ಯಾರೋ ಕಳ್ಳ ಬಂದು ಹಿಂದಿಂದ ಹಿಂಗೆ ತೊಗೊಂಡು ಹೋಗ್ಬಿಟ್ಟನ ಅಂದ್ರೆ ಈಸಿಲಿ ತೊಗೊಂಡು ಹೋಗ್ಬೋದು ಬಿಕಾಸ್ ಆರಾಮ್ ಹಿಂಗೆ ಹಿಡಿದಿನಿ ರೀ ನಾನು ಹಿಂಗೆ ಹಿಂಗೆ ಯಾರು ಬೇಕು 1 ಕೋಟಿ ತೊಗೊಂಡವ್ರಿ ಹಿಂಗೆ ನಡೀತಿದ್ದಲ್ರಿ ನಾ ಏನು ಒಗ್ಯಂಗಿಲ್ಲ ಇದನ್ನ ಡೋಂಟ್ ವರಿ ಸೊ ಹಿಂಗೆ ಹಿಂಗೆ ಹಿಡ್ಕೊಂಡು ಹೊಂಟಿನಿ ಅನ್ಕೋರಿ ಆರಾಮ್ ಹಿಂಗೆ ಕೈ ಬಿಸ್ಕೊಂತ ಹಿಂಗೆ ಹಿಂಗೆ ಹೊಂಟಿನಿ ಅನ್ಕೋರಿ ಯಾವನಾದ್ರೂ ಗೊತ್ತಾಗ್ತದ್ರ 1 ಕೋಟಿ ಐತೆ ಅಂತಂದು ಪಟ್ ಅಂತ ಹೊಡ್ಕೊಂಡು ಹೋಗ್ಬಿಡ್ತಾನೆ ಹೌದಿಲ್ಲ ಅದ ನಾ ಹಿಂಗೆ ಹಿಡ್ಕೊಂಡಿದ್ದೆ ಅನ್ಕೋರಿ ಹಿಂಗೆ ಈ 1 ಕೋಟಿ ಅವ ತೊಗೊಂಡು ಹೋಗ್ಬೇಕಂದ್ರೆ ನನಗೆ ಹೊಡೆದು ಬೀಳಿಸಿ ನನ್ನ ಜೋಡಿ ಹೊಡೆದಾಡಿ ಆಮೇಲೆ ಒಯ್ಬೇಕು ಹೌದಿಲ್ಲ ಹಾಂ ಹಿಂಗಿದ್ದಾಗ ಲೋ ಅಯೋನೈಸೇಷನ್ ಎನರ್ಜಿ ಲೋ ಅಯೋನೈಸೇಷನ್ ಅಂತ ಹೇಳಿ ಈ ಎಲೆಕ್ಟ್ರಾನ್ ಕಿತ್ಕೊಂಡು ಹೋಗಾಕ ಸ್ವಲ್ಪ ಎನರ್ಜಿ ಬೇಕು ಹಿಂಗಿತ್ತಂದ್ರೆ ಜಾಸ್ತಿ ಅಯೋನೈಸೇಷನ್ ಅಂತ ತಲುಪಿಬೇಕು ಸೊ ಡೌನ್ ದ ಗ್ರೂಪ್ ರೇಡಿಯಸ್ ಇನ್ಕ್ರೀಸಸ್ ಸೊ ಅಯೋನೈಸೇಷನ್ ಅಂತ ತಲುಪಿ ಡಿಕ್ರೀಸಸ್ ಅಲಾಂಗ್ ದ ಪೀರಿಯಡ್ ರೇಡಿಯಸ್ ಎಷ್ಟು ಚಂದ ಬ್ಯಾಗ್ ಇಟ್ಕೊಂಡು ಹಿಂಗೆ ಏನೇನು ಏಕಪಾತ್ರ ಅಭಿನಯ ಮಾಡತೀನಿ ಅಲಾಂಗ್ ದ ಪೀರಿಯಡ್ ರೇಡಿಯಸ್ ಡಿಕ್ರೀಸಸ್ ಅಯೋನೈಸೇಷನ್ ಎಂಥಾಲ್ಪಿ ಬಿಕಾಸ್ ಇದನ್ನ ಬ್ಯಾಗ್ ಅವ ತೊಗೊಂಡು ಹೋಗ್ಬೇಕಂದ್ರೆ ನನಗೆ ಹೊಡಿಬೇಕು ನನ್ನ ಜೊತೆ ಜಗಳಾಡ್ಬೇಕು ಜಗ್ ಶಕ್ತಿ ಹಾಕ್ಬೇಕು ಬಿಕಾಸ್ ಗಟ್ಟಿ ಹಿಡಿದೀನಿ ಬಿಕಾಸ್ ರೇಡಿಯಸ್ ಕಡಿಮೆ ಹಾಕೊಂತ ಹೋದಂಗೆ ರೇಡಿಯಸ್ ಕಡಿಮೆ ಹಾಕೊಂತ ಹೋದಂಗೆ ನ್ಯೂಕ್ಲಿಯಸ್ಗೆ ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ ಡಿಸ್ಟೆನ್ಸ್ ಕಡಿಮೆ ಆದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಭಾಳ ಇರ್ತೈತಿ ಅವಾಗ ಹಿಂಗೆ ಹಿಡ್ಕೊಂಡಂಗೆ ಅದು ತೆಗಿಬೇಕಂದ್ರೆ ಜಗ್ ಶಕ್ತಿ ಹಾಕ್ಬೇಕು ನಾ ಹಿಂಗೆ ಹಿಡ್ಕೊಂಡಿನ ಅಂದ್ರೆ ಇವು ಡೌನ್ ದ ಗ್ರೂಪ್ ಇವು ಕೆಳಗೆ ಬಂದಂಗೆ ಲಿಥಿಯಂ ಸೋಡಿಯಂ ಪೊಟ್ಯಾಷಿಯಂ ರೂಬಿಡಿಯಂ ದೊಡ್ಡ ದೊಡ್ಡ ಹಾಕೊಂತ ಹೋಗ್ತಾವು ದೊಡ್ಡ ಹಾಕ್ತಾವಂದ್ರೆ ನ್ಯೂಕ್ಲಿಯಸ್ಗೆ ಔಟರ್ ಮೋಸ್ಟ್ ಎಲೆಕ್ಟ್ರಾನಿಗೆ ಡಿಸ್ಟೆನ್ಸ್ ಭಾಳ ಆಗುತ್ತೆ ಡಿಸ್ಟೆನ್ಸ್ ಭಾಳ ಆತಂದ್ರೆ ಆರಾಮ್ ಕಿತ್ಕೊಂಡು ಹೋಗ್ಬೋದು ಯಾರು ಅದನ್ನ ಹಾಂ ಸೊ ದೊಡ್ಡದಾದಂಗೆ ಅಯೋನೈಸೇಷನ್ ತಲುಪಿ ಸಣ್ಣದಾದಂಗೆ ಹಾಂ ಸೊ ಅಲಾಂಗ್ ದ ಪಿರಿಯಡ್ ಅಯೋನೈಸೇಷನ್ ಏನು ತಲುಪಿ ಡೌನ್ ದ ಗ್ರೂಪ್ ಅಯೋನೈಸೇಷನ್ ಏನು ತಲುಪಿ ಹಾಂ ಅರ್ಥಾತ ಅದ್ರ ಉಲ್ಟಾ ರೇಡಿಯಸ್ದು ಉಲ್ಟಾ ರೇಡಿಯಸ್ ಅಲಾಂಗ್ ದ ಪಿರಿಯಡ್ ಅಯೋನೈಸೇಷನ್ ಏನು ತಲುಪಿ ಅಲಾಂಗ್ ದ ಪಿರಿಯಡ್ ರೇಡಿಯಸ್ ಡೌನ್ ದ ಗ್ರೂಪ್ ಅಯೋನೈಸೇಷನ್ ಏನು ತಲುಪಿ ಕರೆಕ್ಟ್